ಬಂದಾಗ 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನಗೆ. ಓ ಅಲ್ಲಿ ಅದೇ ಇದು ಒಳ್ಳೇದ್ ಮಾಡುವ ಎಲ್ಲರೂ ಹಸಿಗಡ್ರಿ ಅಂತ ಕೊಟ್ಟನಲ್ಲ. ಹ್ಞೂ ಗಣಪ್ಪ ನೋಡು, ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಆ ದುಡ್ಡೆಲ್ಲ ತಗೊಂಡು ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್, ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದೆ, ನೀನು ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಅಲ್ಲಿ ಇದು 5 ಜನನೋ 6 ಜನನೋ ಅದೇ ಕೊಟ್ಟನಲ್ಲ ಎಲ್ಲ ಹಂಚ್ಕೊಳ್ರಿ ಅಂತ. ಅದೇ ಹಂಚ್ಕೊಳ್ಳಿ ಅಂತ ಕೊಡ. ನಮ್ದೊಂದು ಕಾರ್ ಐತೆ. ಇದು ಸತೇ ಶುರು ಕಾರ್ ಐತೆನವಾ? ಹ್ಮ್ ನಮ್ದು ಕಾರ್ ಐತಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನು. ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿ ಕಂಡಿದ್ದು, ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡಿಸು ಅಂತ ಹೇಳಿ, ಆಮೇಲೆ ನೀನ್ ಕೊಟ್ಟಿದ್ದು ಚಿಲ್ಲರೆ ಕಾಸು ಎಲ್ಲ ಕೊಟ್ಟು, ನೀನ್ ಕೊಟ್ಟಿದ್ 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತ್ ನೋಡ್ರಿ, ಇದು ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವರು. ಏ ಮೂರೇ ಮೂರವೇ, ಮೂರ್ ಬಾಡಿಗೆ ಬಿಟ್ಟಿದೀನಿ, ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ, ನಾಲ್ಕ ಒಟ್ಟು. ಅದೇ ಬಿಸ್ನೆಸ್ ಕಣಪ್ಪ ನಮ್ದು, ವ್ಯವಹಾರ ಮಾಡೋದು ಅಲ್ಲೇ ನಾವು. ಹಂಗೆ ಹಂಗೆ ಕೂಡಿ ಕಣ್ತೀವಿ, ಮೈ ಕೈ ಏನು ನೋವುಬಾರ್ದಲ್ಲಪ್ಪ ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದು ನಮ್ಗೆ. ಡ್ಯೂಟಿ ಅದೇನೇ ಕಣಪ್ಪ ನೋಡಪ್ಪ, ಈಗ 10 ರೂಪಾಯಿ ಅರ್ಧೋಗಿದೆ, ಬಾರಪ್ಪ ಬೇರೆ ಕೊಟ್ಟೋಗು ನಂಜನಗೂಡಿಗೆ ಬಾರಪ್ಪ. ನಂಜನಗೂಡಿಗೆ ತಿರ್ಗಾ ಬರಕಾಗತ್ತ? ನಂಜನಗೂಡಿಗೆ ಅಲ್ಲಿ ಬಿಡಿ, 10 ರೂಪಾಯಿ ಆಯ್ತಾ, ನಾವು ಕೊಟ್ಟರೆ ತಿರ್ಗಾ ನಂಜನಗೂಡಿಗೆ ಏನು ಕೊಡಕ್ ಹೋಗ್ತಾರೆ? ಇನ್ನೊಂದ್ಸಲ ಯಾವಾಗ ಬಂದಾಗ ವಾಪಸ್ ಕೊಡಿದಂತೆ. ಈ ನಂಬರ್ ಹಂಗೆ ಯಾರ್ಡ್ ಮಾಡ್ಕೊ, ಇನ್ನೊಂದ್ಸರಿ ಬಂದಾಗ ಮರಿಬೇಡ ಕಣಪ್ಪ, 10 ರೂಪಾಯಿ ಕೊಟ್ಟಾಗ. ಆಯ್ತಕ್ಕ ಕೊಡ್ತೀನಿ ಬಿಡಕ್ಕ, ಇನ್ನೊಂದ್ಸಲ ಬಂದಾಗ. ಇಲ್ಲಾಂದ್ರೆ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಇಲ್ಲ ನಮ್ಗೆ ಅದು ಗೊತ್ತಾಗಲ್ಲ. ಅಲ್ಲ ನೋಡಿ, ಯಾರ್ ತವ್ನ ಇದ್ರೆ ನೋಡ್ ಗೂಗಲ್ ಪೇ ಬೇಗಲ್ ಪೇ ಅದಂತದ ಎಲ್ಲ ಪೇ ಅಂತ 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 ಅಲ್ಲಿ ನೋಡ್ರಿ. ಈಗಲೂ ಆಗ್ಲೂ ಪ್ರಾಣ ಬಿಡೋಣ ಅನ್ಕೊಂತಿದ್ಲು. ಅಯ್ಯೋ ಅದು ಹೆಂಗ್ ಗೊತ್ತೇನಪ್ಪ, ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿ ಅಂತ ಅನ್ನ ಸುಮ್ನೆ. ಹಂಗಲ್ಲಿ ನಾಟಕ ಸುಮ್ನೆ ನಾಟಕ ಆಡೋದು ಬಿಟ್ಟು ಅದೇ ಇದು ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ನೋಡಿ. ನಾವು ಚೆನ್ನಾಗ್ ಮಾತಾಡ್ತೀನಲ್ವನಪ್ಪ, ನಾನು ಚೆನ್ನಾಗ್ ಮಾಡ್ತಾ ಹೇಳ್ತೀನಲ್ವ, ಸುಮ್ನೆ ಹಂಗ ಅನ್ನೋದು. ಮರಿ ಏನನ್ನ ಕೊಡಪ್ಪ, ಊಟ ಮಾಡಿ 3 ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಹಂಗಲ್ಲಿ. ಅದು ಡ್ರಾಮಾನು? ಹಾ ಡ್ರಾಮಾ. ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ, ಒಡವೆ ಇದೆ ಸೀರೆ ಎಲ್ಲ, ಅಲ್ಲಿಗೆ ಬಂದಾಗ ಚೇಂಜ್ ಮಾಡ್ಕೊಂಡ್ ಬಿಡ್ತೀವಿ, ತಿರ್ಗಾ ಹಳೇದ ಹಾಕೊಂಡ್ ಕೂತ್ಕೊಂಡ್ ಬಿಡ್ತೀವಿ. ಗೊತ್ತಿರಲ್ಲ ನೋಡಿ, ಎದುರಾಗೂ ಹಿಂಗ ಐತೆ ಅನ್ನೋದು ನಮಗೆ ಗೊತ್ತಿ. ಇವತ್ತೇ ನೀವ್ ಹೇಳಿದ್ರ ಅಮ್ಮ, ಈಗ ನಿನ್ನ ಹೆಂಗಾನ ಮಾಡಿ ಅವರೆಲ್ಲ ನಿಮ್ಮರೇ, ಅವ್ರಲ್ಲಿ ಕುಂತಿದಾರಲ್ಲ ನಿಮ್ಮರೇ. ನಮ್ದೆಲ್ಲ ಒಂದೇ, ನಾನೇ ಅದಕ್ಕೆ ಅಧ್ಯಕ್ಷರು. ಅದ್ರಲ್ಲೂ ಎಲೆಕ್ಷನ್ ಐತರ? ಹ್ಞೂ ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ. ಏನಂತ ಎಲೆಕ್ಷನ್ ಅದ್ರ ಎಲೆಕ್ಷನ್ ಹೆಸರೇನು? ಎಲೆಕ್ಷನ್ ಏನಿಲ್ಲ, ಹಂಗೆ ನಮ್ದೊಂದು ಎಲೆಕ್ಷನ್ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದ್ದೀವಿ ನಮ್ಮ ಸಂಘದ್ದು. ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು, ಯಾರಿಗೆ ಬೇಕಾದ್ರೂ ನಾನು ಗೆದ್ದಿದ್ದೀನಿ ಸರಿ. ನಂಜಮ್ಮ ವಿನ್ ಆಗಿದ್ದಾಳೆ, 5 ವರ್ಷ ನಂದೇ ಇನ್ಚಾರ್ಜ್. ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ಬಂದು ನನ್ನ ಕೈ ಕೊಡ್ತಾರೆ, ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು. ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ, ನನ್ನ ಜೊತೆಗೆ 4 ಜನ PMI ಮಡಿಕೊಂಡಿದ್ದೀನಿ. ಅವ್ರ PMI ಎಲ್ಲ ತಿಂಗಳಿಗೆ 1,20,000, 20,000 ಸಂಬಳ. 1,20,000 ತಿಂಗಳಿಗೆ ಸಂಬಳ ಒಂದು PAಗೆ. ನಿಮ್ಮ ಯಜಮಾನರು? ನಮ್ಮ ಯಜಮಾನರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ, ಅವ್ರ ಇನ್ನೊಂದು ದೇವಸ್ಥಾನ ಚಾಮುಂಡಿ ಬೆಟ್ಟ. ಒಳ್ಳೇದಕ್ಕ, ನಮ್ಗೆ ಗೊತ್ತೇ ಇಲ್ಲ ನೋಡಿ, ಇನ್ನು ಭಿಕ್ಷೆ ಕೊಡೋದೇ ಸ್ವಲ್ಪ ಅನಿಸ್ತೈತೆ. ನಾವೇ ಅವ್ರಿಗಿನ ಕಡೆ. ಮರಿ ನಿಮ್ಮ ಹತ್ರ ಎಷ್ಟು ಕಾರ್ ಇದಾವೆ? ಇಲ್ಲ ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾರ್ ಐತೆ, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ ಬಿಡಕ್ಕ? ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಅದೆಲ್ಲ ಏನ್ ಲೆಕ್ಕ ನಿಮ್ತವ್ ಮಾತಾಡೋದು? ನಿಮ್ತವ್ ಮಾತಾಡೋದಕ್ಕಿಂತ ನಾವೇ ನಿಮ್ ಜಾಗದಾಗ ಬಂದು ನಿಮ್ತವ್ ಎಲ್ಲ ಒಂದ್ 2 ಲಕ್ಷ ಇಸ್ಕೊಂಡ್ಬರೋದು ಅನ್ನಿಸ್ತಾ ಇದ್ದೀವಿ. ಹೋಗಮರಿ ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎತ್ತು ನಿನ್ ಬಾಯಿಗ್ ಮಣ್ಣಾಕ ಲೋಪರ್ಸೋಳೆ ಮಗನೆ, ಓ ಕೊಡತ್ ಕೊಡ್ತೀಯ, ಚೆನ್ನಾಗಿರೋದ್ ಕೊಡ್ಬೇಕಾನೆ. ಅಲ್ಲ ಭಿಕ್ಷೆ ಕೊಟ್ಟು ಹೋಗಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ.
ಅವ್ರದ್ದು ಇಲ್ಲ ಬಸ್ ನೋಟ್ ಅಂತ ಕೊಟ್ಟೆ, ನನಗೇನ್ ಗೊತ್ತು. ನೋಡಿ ಬರ ಇಲ್ಲಿ ಮಾತ್ ಹೇಳು. ಓ ಹಲೋ ಹಲೋ, ಏ ನಾನ್ ಕೆಂಪರಂಗಮ್ಮ. ಏನ್ ಕೆಂಪರಂಗಮ್ಮ? ಏನ್ ಮರಿ ಆವಾಕ ನಮ್ಮ ಮೊನ್ನೆ ಭಿಕ್ಷೆ ಕೊಡತ್ ಕೊಟ್ಟಿದ್ಯಾ, ಅರ್ಧೋಗಿರ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಖ ಮುಷ್ಟಿ, ನಿನ್ ಕಣ್ಣು ನಮ್ಗೆ ಅಮ್ಮಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವ ನಿನ್ಗೆ? ಅಂತ ನೋಡ್ರಿ, ಅರ್ಧೋಗಿರೋದು ಕೊಟ್ಟೋಗಿದ್ಯಲ್ಲ. ಜನ್ಮಾಪಿ ಒಬ್ಬರಿಗೆ ಒಂದ್ ರೂಪಾಯಿ ಭಿಕ್ಷೆ ಕೊಡಲ್ಲ.